फ्रेंड्स वेलकम टू टेस्ट वर्ल्ड कन्नड यूट्यूब चानल इवत्तिन वीडियो दल्ली नान निमगे बिग विलास वेंडर अप्लिकेशन ज्वेलरी शॉप ना हेगे रिजिस्टर माडोदु मत्ते इल्ली प्रॉडक्ट्स हेगे ऐड माडोदु अंत तोर्सकोड्ता इदीनि। इदु वेंडर अप्लिकेशन इल्ली निमगे एरडु ऑप्शन केळुत्ते क्रिएटिव अकाउंट क्लिक हियर टू लॉगिन होस्तागि अकाउंट ओपन माड्ता इरोरु क्रिएटिव अकाउंट ऑप्शन तगोळ्ळि ऑलरेडी अकाउंट ओपन माडिरोरु क्लिक हियर टू लॉगिन ऑप्शन तक लॉगिन आगे नानीव अकाउंट क्रिएट माता फुल नेम निम शॉप नेम को नेक्स्ट नहीं यूज मातिरो मेल नहीं हाकु नेक्स्ट फोन नंबर सह अदे मेंशन ಈಗ ಆ ನಂಬರ್ಗೆ ಓಟಿಪಿ ಹೋಗಿರುತ್ತೆ ಆ ಓಟಿಪಿನ ನೀವು ಇಲ್ಲಿ ಮೆನ್ಷನ್ ಮಾಡಿ ನೆಕ್ಸ್ಟ್ ಅದೇ ತರ ಪಾಸ್ವರ್ಡ್ ನ ಸಹ ನೀವು ಇಲ್ಲಿ ಹಾಕಬೇಕು ಈಗ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮಗೆ ಈ ತರ ಸ್ಕ್ರೀನ್ ಶೋ ಆಗುತ್ತೆ ಇಲ್ಲಿ ಮೂರು ಕ್ಯಾಟಗರೀಸ್ ಇದೆ ಸ್ಟೋರ್ ಲಿಸ್ಟಿಂಗ್ ವೆಹಿಕಲ್ ಲಿಸ್ಟಿಂಗ್ ಸರ್ವಿಸ್ ಲಿಸ್ಟಿಂಗ್ ನಾನು ಇವತ್ತು ನಿಮಗೆ ಸ್ಟೋರ್ ಬಗ್ಗೆ ಹೇಳ್ಕೊಡ್ತಾ ಇದೀನಿ ಇಲ್ಲಿ ನಿಮಗೆ ಶಾಪ್ ಡೀಟೇಲ್ಸ್ ಕೇಳುತ್ತೆ ಅದನ್ನ ನೀವು ಇಲ್ಲಿ ಫಿಲ್ ಮಾಡಿ ಶಾಪ್ ನೇಮ್ ಫಸ್ಟ್ ಫುಲ್ ನೇಮ್ ಅಲ್ಲಿ ಏನು ನೇಮ್ ಕೊಟ್ಟರೋ ಅದನ್ನೇ ನೀವು ಇಲ್ಲಿ ಕೊಡಬಹುದು ನೆಕ್ಸ್ಟ್ ನೀವು ಯಾವ ಶಾಪ್ ಕ್ರಿಯೇಟ್ ಮಾಡ್ತಿದ್ದೀರಾ ಆ ಶಾಪ್ ನ ಇಲ್ಲಿ ಮೆನ್ಷನ್ ಮಾಡಬೇಕು ಶಾಪ್ ಕ್ಯಾಟಗರಿಯಲ್ಲಿ ನಾನು ಜ್ಯುವೆಲರಿ ತಗೊಂಡಿದ್ದೀನಿ ನೆಕ್ಸ್ಟ್ ಲೊಕೇಶನ್ ಅಲ್ಲಿ ನಿಮ್ಮ ಶಾಪ್ ಯಾವ ಲೊಕೇಶನ್ ಅಲ್ಲಿ ಇದೆ ಆ ಲೊಕೇಶನ್ ನ ನೀವು ಇಲ್ಲಿ ಆಡ್ ಮಾಡಿ ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಶಾಪ್ ಲೊಕೇಶನ್ ಸೇವ್ ಆಗುತ್ತೆ ನೆಕ್ಸ್ಟ್ ಸೆಲೆಕ್ಟ್ ಸ್ಟೇಟ್ ನಿಮ್ಮ ಸ್ಟೇಟ್ ಯಾವುದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಆಂಧ್ರ ಪ್ರದೇಶ ಅಂತ ಸೆಲೆಕ್ಟ್ ಮಾಡ್ಕೊಂಡೆ ಯಾಕಂದ್ರೆ ನಾನು ಎಕ್ಸಾಂಪಲ್ ತೋರಿಸ್ತಾ ಇರೋದು ಎಂಟರ್ ಸಿಟಿ ನಿಮ್ಮ ಸಿಟಿ ಯಾವುದು ಮತ್ತೆ ನಿಮ್ಮ ಸ್ಟೋರ್ ಯಾವ ಸಿಟಿಲಿ ಇದೆ ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ಅದೇ ತರ ನಿಮ್ಮ ಸ್ಟೋರ್ ಇರೋ ಏರಿಯಾನ ಮೆನ್ಷನ್ ಮಾಡಿ ಎಂಟರ್ ಅಡ್ರೆಸ್ ಅಲ್ಲಿ ನಿಮ್ಮ ಸ್ಟೋರಿನ ಕಂಪ್ಲೀಟ್ ಅಡ್ರೆಸ್ ನ ನೀವು ಫಿಲ್ ಮಾಡಬೇಕು ನೆಕ್ಸ್ಟ್ ಸೆಲೆಕ್ಟ್ ಪಾನ್ ಅಥವಾ ಆಧಾರ್ ಈ ಆಪ್ಷನ್ ಅಲ್ಲಿ ನೀವು ಯಾವುದಾದರೂ ಹಾಕೊಳ್ಳಬಹುದು ಆಧಾರ್ ಹಾಕಿದ್ರೇನೆ ಒಳ್ಳೆಯದು ಆಧಾರ್ ಇಲ್ಲ ಅನ್ನೋ ಟೈಮ್ ಅಲ್ಲಿ ಪಾನ್ ಹಾಕೊಳ್ಳಿ ನಾನು ಎಕ್ಸಾಂಪಲ್ ತೋರಿಸ್ತಿರೋದ್ರಿಂದ ಜಸ್ಟ್ ಒಂದು ಪಿಕ್ ಸೆಲೆಕ್ಟ್ ಮಾಡಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಟ್ರೇಡ್ ಲೈಸೆನ್ಸ್ ಇತ್ತು ಅಂದ್ರೆ ಹಾಕಿ ಇಲ್ಲ ಅಂತಂದ್ರೆ ರೆಂಟಲ್ ಅಗ್ರಿಮೆಂಟ್ ಹಾಕಿ FSSAI ಲೈಸೆನ್ಸ್ ಅದು ಸಹ ಇತ್ತು ಅಂದ್ರೆ ಹಾಕಿ ಇಲ್ಲ ಅಂತಂದ್ರೆ GST ಕರೆಂಟ್ ಬಿಲ್ ಈ ತರ ಯಾವುದಾದರೂ ಹಾಕೊಳ್ಳಿ ನೆಕ್ಸ್ಟ್ ಸ್ಟೋರ್ ಫೋಟೋಸ್ ಅಲ್ಲಿ ನಿಮ್ಮ ಸ್ಟೋರ್ ನ ಪ್ರಿಂಟ್ ಪಿಕ್ ನೀವು ಇಲ್ಲಿ ಹಾಕಬೇಕು ಈ ತರ ನೆಕ್ಸ್ಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಈಗ ನಮ್ಮ ಶಾಪ್ ರಿಜಿಸ್ಟರ್ ಆಗಿದೆ ನೆಕ್ಸ್ಟ್ ನಿಮಗೆ ಈ ತರ ಸ್ಕ್ರೀನ್ ಶೋ ಆಗುತ್ತೆ ಇಲ್ಲಿ ಆಲ್ ಆರ್ಡರ್ಸ್ ಪೆಂಡಿಂಗ್ ಆರ್ಡರ್ಸ್ ಕನ್ಫರ್ಮ್ ಆರ್ಡರ್ಸ್ ಡೆಲಿವರ್ ಆರ್ಡರ್ಸ್ ಇಷ್ಟು ಸಹ ನೀವು ಇಲ್ಲಿ ನೋಡ್ಕೊಳ್ಬಹುದು ಮತ್ತೆ ಟೋಟಲ್ ಪ್ರಾಡಕ್ಟ್ ಸಹ ನೀವು ನೋಡ್ಕೊಳ್ಬಹುದು ಟೋಟಲ್ ಪ್ರಾಡಕ್ಟ್ ಅಲ್ಲಿ ನಿಮ್ಮ ಶಾಪ್ ಅಲ್ಲಿ ನೀವು ಎಷ್ಟು ಪ್ರಾಡಕ್ಟ್ ಗಳನ್ನ ಹಾಕಿದ್ದೀರಾ ಅನ್ನೋದು ನಿಮಗೆ ಇಲ್ಲಿ ಡೀಟೇಲ್ ಆಗಿ ಸಿಗುತ್ತೆ ಅದು ಸಹ ನೀವು ಇಲ್ಲಿ ನೋಡ್ಕೊಳ್ಬಹುದು ನೆಕ್ಸ್ಟ್ ಮೆಂಬರ್ಶಿಪ್ ಅಂತ ಅಂದ್ರೆ ನೀವು ಎಷ್ಟು ಡೇಟ್ ಗೆ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀರಾ ಅದು ಮೆಂಬರ್ಶಿಪ್ ಅಲ್ಲಿ ನಿಮಗೆ ಶೋ ಆಗುತ್ತೆ ಮತ್ತೆ ರಿಮೈನಿಂಗ್ ಎಷ್ಟು ಡೇಸ್ ಬ್ಯಾಲೆನ್ಸ್ ಇದೆ ಅನ್ನೋದು ಸಹ ನಿಮಗೆ ಇಲ್ಲಿ ಡೇ ಬೈ ಡೇ ಶೋ ಆಗುತ್ತೆ ನೆಕ್ಸ್ಟ್ ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಟೋರಿ ನೋಟಿಫಿಕೇಶನ್ ಶೋ ಆಗುತ್ತೆ ಇಲ್ಲಿ ಮತ್ತೆ ಈ ಆಪ್ ನ ನೀವು ಶೇರ್ ಕೂಡ ಮಾಡಬಹುದು ಇಲ್ಲಿ ಶೇರ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ತರ ಶೇರ್ ಮಾಡಬಹುದು ನೆಕ್ಸ್ಟ್ ಇಲ್ಲಿ ತ್ರೀ ಹಾರಿಜಾಂಟಲ್ ಲೈನ್ ಇದೆ ನೋಡಿ ಬ್ರ್ಯಾಂಡ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ಸ್ಕ್ರೀನ್ ಶೋ ಆಗುತ್ತೆ
ಇಲ್ಲಿ ಆಕ್ಟಿವ್ ಅಂತ ಅಂದ್ರೆ ನಿಮ್ಮ ಶಾಪ್ ಓಪನ್ ಇದೆ ಅಂತ ಅರ್ಥ ಇನ್ ಕೇಸ್ ನೀವು ಲೀವ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ಇನ್ಆಕ್ಟಿವ್ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ಶಾಪ್ ಕಸ್ಟಮರ್ಗೆ ಶೋ ಆಗಲ್ಲ ಸೋ ಕಾಲ್ಸ್ಗಳು ಸಹ ಬರಲ್ಲ ಈಗ ನಾನು ಆಕ್ಟಿವ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಪ್ರೊಫೈಲ್ ಸೆಟ್ಟಿಂಗ್ ಪ್ರೊಫೈಲ್ ಸೆಟ್ಟಿಂಗಲ್ಲಿ ನೀವು ಇಲ್ಲಿ ಯಾವುದಾದ್ರೂ ಆಪ್ಷನ್ ತಗೊಳ್ಬಹುದು ಜ್ಯುವೆಲರಿ ಶಾಪ್ ಕ್ರಿಯೇಟ್ ಮಾಡ್ತಿರೋದ್ರಿಂದ ಪಿಕಪ್ ಆಪ್ಷನ್ ತಗೊಂಡ್ರೆ ಒಳ್ಳೇದು ಸೊ ಪಿಕಪ್ ಆಪ್ಷನ್ ತಗೊಳ್ಳಿ ಮತ್ತೆ ನಿಮ್ಮ ಸ್ಟೋರ್ ಫೋಟೋನ ನೀವು ಇಲ್ಲಿ ಆಡ್ ಮತ್ತೆ ಎಡಿಟ್ ಕೂಡ ಮಾಡ್ಕೊಳ್ಳಬಹುದು ಈಗ ಪ್ರಾಡಕ್ಟ್ಸ್ ಗಳನ್ನ ಹೇಗೆ ಆಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ಆಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಪ್ರಾಡಕ್ಟ್ ಡೀಟೇಲ್ಸ್ ಕೇಳುತ್ತೆ ಅದನ್ನ ಫಿಲ್ ಮಾಡಿ ಪ್ರಾಡಕ್ಟ್ ನೇಮ್ ಅಲ್ಲಿ ನೀವು ಯಾವ ಪ್ರಾಡಕ್ಟ್ ಹಾಕಿದ್ರಾ ಅದರ ನೇಮ್ ಹಾಕಿ ನಾನು ಇವಾಗ ಬ್ಯಾಂಗಲ್ ಹಾಕ್ತಾ ಇದ್ದೀನಿ ಅದು ಪೀಸಸ್ ಎಲ್ಲ ಏನ್ರ ಸಿಗುತ್ತೆ ಸೆಟ್ಟಲ್ ಸಿಗುತ್ತೆ ಅದ್ ನೋಡಿ ಹಾಕಿ ನಾನು ಈಗ ಸೆಟ್ಟಲ್ ಹಾಕ್ತಾ ಇದ್ದೀನಿ ಒಂದ್ ಸೆಟ್ ಅಲ್ಲಿ ಫೋರ್ ಪೀಸ್ ನೆಕ್ಸ್ಟ್ ಸಬ್ ಕ್ಯಾಟಗರಿ ಬ್ಯಾಂಗಲ್ ಗೆ ಯಾವ್ದು ಸಬ್ ಕ್ಯಾಟಗರಿ ಇದೆ ಅದು ನೋಡಿ ತಗೊಳ್ಳಿ ಅಂತಂದ್ರೆ ಗೋಲ್ಡ್ ಡೈಮಂಡ್ ಪ್ಲಾಟಿನಮ್ ಸಿಲ್ವರ್ ಈ ತರ ಯಾವ್ದು ಇರುತ್ತೆ ಅದ್ ನೋಡಿ ಹಾಕಿ ನಾನೀಗ ಗೋಲ್ಡ್ ತಗೊಳ್ತಾ ಇದ್ದೀನಿ ನೆಕ್ಸ್ಟ್ ಒರಿಜಿನಲ್ ಪ್ರೈಸ್ ಅಲ್ಲಿ ನಿಮ್ಮ ಬ್ಯಾಂಗಲ್ ನ ಎಂ ಆರ್ ಪಿ ಪ್ರೈಸ್ ನೀವಿಲ್ಲಿ ಹಾಕಬೇಕು ಡಿಸ್ಕೌಂಟ್ ಪ್ರೈಸ್ ಇಷ್ಟು ಅಂದ್ರೆ ಹಾಕಿ ಇಲ್ಲಾಂದ್ರೆ ಎಂ ಆರ್ ಪಿ ಪ್ರೈಸ್ ನೇ ಹಾಕಿ ಯೂನಿಟ್ ಅಲ್ಲಿ ನೀವಿಲ್ಲಿ ಬ್ರಾಕೆಟ್ ಅಲ್ಲಿ ಒನ್ ಸೆಟ್ ಅಂತ ಹಾಕಿದ್ದೀರಲ್ಲ ಸೊ ಇಲ್ಲಿ ಒನ್ ಅಂತ ಕೊಡಿ ಇನ್ ಕೇಸ್ ಟೂ ಸೆಟ್ ಅಂತ ಹಾಕಿದ್ರೆ ಯೂನಿಟ್ ಅಲ್ಲಿ ಟೂ ಅಂತ ಕೊಡಬೇಕಿತ್ತು ನೆಕ್ಸ್ಟ್ ಸ್ಟಾಕ್ ನಿಮ್ಮ ಶಾಪ್ ಅಲ್ಲಿ ಬ್ಯಾಂಗಲ್ ಎಷ್ಟು ಸ್ಟಾಕ್ ಇದೆ ನೋಡಿ ಹಾಕೊಳ್ಳಿ ನೆಕ್ಸ್ಟ್ ಅದೇ ತರ ಡಿಸ್ಕ್ರಿಪ್ಷನ್ ಹಾಕಿ ಈಗ ಆಡ್ ಫೋಟೋದಲ್ಲಿ ನೀವು ಯಾವ ಪ್ರಾಡಕ್ಟ್ ಹಾಕಿದ್ದೀರಾ ಆ ಪ್ರಾಡಕ್ಟ್ ಫೋಟೋ ಹಾಕಿ ನೋಡಿ ನಾನು ಸೆಟ್ ಬ್ಯಾಂಗಲ್ ಹಾಕಿದ್ದೀನಿ ಈಗ ಆಡ್ ಪ್ರಾಡಕ್ಟ್ ಕ್ಲಿಕ್ ಮಾಡಿ ಈಗ ನಮ್ಮ ಪ್ರಾಡಕ್ಟ್ ಆ್ಯಡ್ ಆಗಿದೆ ಈಗ ನಿಮಗೆ ಈ ಥರ ಸ್ಕ್ರೀನ್ ಶೋ ಆಗುತ್ತೆ ಇಲ್ಲಿ ಎಡಿಟ್ ಮತ್ತು ಡಿಲೀಟ್ ಆಪ್ಷನ್ ಇದೆ ನಿಮ್ಮ ಪ್ರಾಡಕ್ಟ್ನ ನೀವು ಎಡಿಟ್ ಕೂಡ ಮಾಡ್ಬೋದು ಮತ್ತು ಡಿಲೀಟ್ ಕೂಡ ಮಾಡ್ಕೊಳ್ಬಹುದು ಈಗ ನಾನು ನಿಮಗೆ ಇನ್ನೂ ಒಂದು ಪ್ರಾಡಕ್ಟ್ ಆ್ಯಡ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಈಗ ನಾನು ನೆಕ್ಲೆಸ್ ಹಾಕ್ತಾ ಇದ್ದೀನಿ ಅದು ಸಹ ಪೀಸಲ್ಲಿ ಹಾಕಬೇಕು ಪೀಸ್ ಆರ್ ನೋಟ್ಸ್ ಯಾವುದಾದ್ರು ಹಾಕ್ಕೊಳ್ಬೋದು ನೆಕ್ಸ್ಟ್ ನೆಕ್ಲೆಸ್ ಸಪ್ರೇಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಡೈಮಂಡ್ ತಗೊಳ್ತಾ ಇದ್ದೀನಿ ನೆಕ್ಸ್ಟ್ ಅದೇ ಥರ ಒರಿಜಿನಲ್ ಪ್ರೈಸ್ ಹಾಕಿ ಡಿಸ್ಕೌಂಟ್ ಪ್ರೈಸ್ ಇತ್ತು ಅಂದರೆ ಹಾಕಿ ಇಲ್ಲಾಂದರೆ ಒರಿಜಿನಲ್ ಪ್ರೈಸ್ನೇ ಹಾಕ್ಕೊಳ್ಳಿ ಅದೇ ಥರ ಯೂನಿಟ್ನೂ ಸಹ ನೀವು ಇಲ್ಲಿ ಹಾಕಬೇಕು ಸ್ಟಾಕು ಸಹ ಎಷ್ಟಿದೆ ನೋಡಿ ಹಾಕ್ಕೊಳ್ಳಿ ಅದೇ ಥರ ಡಿಸ್ಕ್ರಿಪ್ಷನ್ನು ಸಹ ನೀವಿಲ್ಲಿ ಮೆನ್ಷನ್ ಮಾಡಬೇಕು ಈಗ ಆ್ಯಡ್ ಫೋಟೋದಲ್ಲಿ ಜ್ಯುವೆಲ್ರಿ ಫೋಟೋ ಹಾಕಿ ಈಗ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ಈಗ ಇದು ಪ್ರಾಡಕ್ಟ್ ಸಹ ಆ್ಯಡ್ ಆಗಿದೆ ಮತ್ತು ಇಲ್ಲೂ ಸಹ ನಿಮಗೆ ಎಡಿಟ್ ಪ್ರಾಡಕ್ಟ್ ಆಪ್ಷನ್ ಇದೆ ಇಲ್ಲೂ ಸಹ ನೀವು ಪ್ರಾಡಕ್ಟ್ನ ಎಡಿಟ್ ಮಾಡ್ಬೋದು ಮತ್ತು ನಿಮಗೆ ಇಲ್ಲೂ ಸಹ ಆರ್ಡರ್ ಆಪ್ಷನ್ ಇದೆ ಇಲ್ಲೂ ಸಹ ನೀವು ಯಾರ್ಯಾರು ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ ಅದನ್ನು ಸಹ ನೀವಿಲ್ಲಿ ನೋಡ್ಕೊಳ್ಬಹುದು ನೆಕ್ಸ್ಟ್ ರೇಟಿಂಗ್ ರಿವ್ಯೂಸ್ ಕಸ್ಟಮರ್ ಯಾರೆಲ್ಲ ರೇಟಿಂಗ್ ರಿವ್ಯೂ ಮಾಡಿದ್ದಾರೆ ಅದನ್ನು ಸಹ ನೀವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಫಸ್ಟ್ ಮಂತ್ ಲಾಂಚಿಂಗ್ ಆಫರ್ ಇದೆ ಅಂತ ಫಸ್ಟ್ ಮಂತ್ ಫ್ರೀ ಇದೆ ಸೊ ಫಸ್ಟ್ ಮಂತ್ ನೀವು ಸಬ್ಸ್ಕ್ರಿಪ್ಷನ್ ತಗೊಳ್ಳೋ ನೆಸೆಸಿಟಿ ಇರೋಲ್ಲ ಬಟ್ ಅದು ನೆಕ್ಸ್ಟ್ ಮಂತಿಂದ ನೀವು ಸಬ್ಸ್ಕ್ರಿಪ್ಷನ್ ತಗೊಳ್ಳಬೇಕು ಆವಾಗ ಮಾತ್ರ ಕಸ್ಟಮರ್ಸ್ಗೆ ನಿಮ್ಮ ಶಾಪ್ ಇದೆ ಅಂತ ಶೋ ಆಗೋದು ಇಲ್ಲಿ ನೀವು ಯಾವ ಪ್ಲಾನ್ ಆದರೂ ತೊಗೊಳ್ಬೋದು 30, 90, 1 ಇಯರ್ ಯಾವುದಾದ್ರೂ ತೊಗೊಳ್ಬೋದು ಈಗ ಪೇ ನೌ ಮೇಲೆ ಕ್ಲಿಕ್ ಮಾಡಿ ಈಗ
ಇನ್ನು ಸಹ ಯಾವುದಾದರೂ ಆಪ್ಷನ್ ನೀವು ತಗೊಳ್ಳಬಹುದು ಈಗ ನಮ್ಮ ಸಬ್ಸ್ಕ್ರಿಪ್ಷನ್ ಸಕ್ಸೆಸ್ಫುಲ್ ಆಗಿದೆ ಇಲ್ಲಿ ನೀವು ಎಷ್ಟು ಡೇಸ್ಗೆ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀರಾ ಮತ್ತೆ ನಿಮಗೆ ಇನ್ನು ರಿಮೈನಿಂಗ್ ಎಷ್ಟು ಡೇಸ್ ಬ್ಯಾಲೆನ್ಸ್ ಇದೆ ಅದನ್ನು ಸಹ ನೀವು ಇಲ್ಲಿ ನೋಡ್ಕೊಳ್ಳಬಹುದು ಮತ್ತೆ ಶೇರ್ ಆಪ್ ಆಪ್ಷನ್ ಅಲ್ಲಿ ಈ ಆಪ್ನ ಶೇರ್ ಕೂಡ ಮಾಡಬಹುದು ನಿಮಗೆ ಆ ಆಪ್ಷನ್ ಇಲ್ಲೂ ಸಹ ಸಿಗುತ್ತೆ ಈಗ ಆರ್ಡರ್ಸ್ ಬಂದ್ರೆ ಯಾವ ತರ ಶೋ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಆಲ್ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಯಾರೆಲ್ಲ ಕಸ್ಟಮರ್ಸ್ ಆರ್ಡರ್ ಮಾಡಿದ್ದಾರೆ ಅದು ನಿಮಗೆ ಶೋ ಆಗುತ್ತೆ ಇಲ್ಲಿ ನೋಡಿ ಅವರ ನೇಮು ಅವರ ಫೋನ್ ನಂಬರು ಮತ್ತೆ ಯಾವ ರೇಟಿಂಗ್ ಮಾಡಿದ್ದಾರೆ ಯಾವ ಟೈಮಿಂಗ್ ಸೇವ್ ಮಾಡಿದ್ದಾರೆ ಅದನ್ನು ಸಹ ನೀವಿಲ್ಲಿ ನೋಡ್ಕೊಳ್ಬಹುದು ಮತ್ತೆ ನೀವಿಲ್ಲಿ ಅಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಕನ್ಫರ್ಮ್ ಆರ್ಡರ್ಸ್ ಅಲ್ಲಿ ಇರುತ್ತೆ ಮತ್ತೆ ಅವರಿಗೆ ಮೆಸೇಜ್ ಕೂಡ ಹೋಗಿರುತ್ತೆ ನೀವು ಅವರು ಮಾಡಿರೋ ಆರ್ಡರ್ಸ್ ನ ಅಸೆಪ್ಟ್ ಮಾಡಿದಿರಾ ಅಂತ ನೆಕ್ಸ್ಟ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವರು ಎಲ್ಲಿಂದ ಆರ್ಡರ್ ಮಾಡಿದ್ದಾರೆ ಅನ್ನೋ ಸಹ ನೀವು ನೋಡ್ಕೊಳ್ಬಹುದು ಇಲ್ಲಿ ನೋಡಿ ಈ ತರ ಲೊಕೇಶನ್ ಶೋ ಆಗುತ್ತೆ ಮತ್ತೆ ನಿಮಗೆ ಇಲ್ಲಿ ಕಾಲ್ ನೌ ಆಪ್ಷನ್ ಇದೆ ಕಾಲ್ ಕೂಡ ಮಾಡಿ ಆ ಲೊಕೇಶನ್ ಯಾವುದು ಅಂತ ತಿಳ್ಕೊಳ್ಬಹುದು ಇದಿಷ್ಟು ಬಿಗ್ ಮಿಡಾಸ್ ವೆಂಡರ್ ಅಪ್ಲಿಕೇಶನ್ ಅಲ್ಲಿ ಸ್ಟೋರ್ ನ ರಿಜಿಸ್ಟರ್ ಮಾಡೋದು ಮತ್ತೆ ಪ್ರಾಡಕ್ಟ್ಸ್ ಗಳನ್ನು ಆಡ್ ಮಾಡುವಂತಹ ಪ್ರೊಸೀಜರ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು